ನಂದಿ, ನೀವು ಏಕೆ ಅಳುತ್ತಿದ್ದೀರಿ? ಮಹಾದೇವ ತಮ್ಮ ಮಗನ ಹತ್ತಿರ ನನಗೆ ಕ್ಷಮೆ ಕೇಳಲು ಹೇಳಿದ್ದರು. ನನಗೆ ಮಹಾದೇವನ ಮೇಲಾಣೆ, ನನಗೆ ಕ್ಷಮೆ ಬೇಕಾಗಿರಲಿಲ್ಲ. ಆದರೆ ಮಹಾದೇವ ನನ್ನನ್ನು ಅದಕ್ಕೆ ಯೋಗ್ಯ ಎಂದುಕೊಂಡರು. ನನಗೆ ಗೌರವ ಸನ್ಮಾನ ನೀಡಿದರು. ಇದೇ ದೊಡ್ಡ ವಿಷಯ. ನಾನು ಧನ್ಯನಾದೆ ಪ್ರಭು, ನಾನು ಧನ್ಯನಾದೆ. ನನ್ನ ಮಹಾದೇವ ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತಾರೆ. ಆದರೆ ಅವರ ಪ್ರೀತಿಗೆ ಬದಲಾಗಿ ನಾನು ಅವರಿಗೆ ಎಂದಿಗೂ ಏನನ್ನು ನೀಡಲು ಸಾಧ್ಯವಿಲ್ಲ. ಅವರಿಗಾಗಿ ನಾನೆಂದಿಗೂ ಏನನ್ನು ಮಾಡಲು ಸಾಧ್ಯವಿಲ್ಲ. ಅಳಬೇಡಿ ನಂದಿ, ಅಳಬೇಡಿ, ಶಾಂತರಾಗಿ ಸಮಾಧಾನ ಮಾಡಿಕೊಳ್ಳಿ. ಕೊನೆಯ ಎಚ್ಚರಿಕೆ ನೀಡುತ್ತಿದ್ದೇನೆ ಶಂಖಚೂಡ, ಅಸುರರ ಸಹವಾಸವನ್ನು ಬಿಟ್ಟು ಬಿಡು ಹಾಗೂ ನನಗೆ ಶರಣಾಗಿ ಬಿಡು. ಇಲ್ಲದಿದ್ದರೆ ನಿನ್ನ ಸಾವಿಗೆ ಜವಾಬ್ದಾರ ನೀನೇ ಸ್ವತಃ ಆಗಿರುತ್ತೀಯ. ನನ್ನ ನಿರ್ಧಾರವನ್ನು ಮಹಾಕಾಲ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ. ಈ ಶಂಖಚೂಡ ಅಸುರರ ಸಹವಾಸವನ್ನು ಎಂದಿಗೂ ಬಿಡುವುದಿಲ್ಲ. ಚಲಾಯಿಸಿ ಸುದರ್ಶನ ಚಕ್ರವನ್ನು. ದುಃಖವಾಗುತ್ತಿರುವುದು ಒಂದೇ ವಿಷಯಕ್ಕೆ, ನನ್ನ ಹತ್ತಿರ ಕೇವಲ ಒಂದೇ ಪ್ರಾಣವಿದೆ. ಇಲ್ಲದಿದ್ದರೆ ಅಸುರ ಜಾತಿಗೆ ನಾನು ನನ್ನ ಎಲ್ಲ ಜೀವವನ್ನು ದಾನ ಮಾಡುತ್ತಿದ್ದೆ. ಗುರುದೇವ, ನೀವು ಹಾಗೂ ಇದೆಲ್ಲ ಏನು? ಶಂಖಚೂಡ, ಇದೆಲ್ಲವೂ ನನ್ನ ಮಾಯೆಯಾಗಿತ್ತು ನಿನ್ನನ್ನು ಪರೀಕ್ಷೆ ಮಾಡಲು. ಎಂತಹ ಪರೀಕ್ಷೆ ಗುರುದೇವ? ನೀನು ಅಸುರ ರಾಜನಾಗಲು ಯೋಗ್ಯನಾಗಿರುವೆಯೋ ಇಲ್ಲವೋ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವೆ ಶಂಖಚೂಡ. ನಾನು ಅಸುರ ರಾಜ? ಹೌದು ಶಂಖಚೂಡ, ನಾಳೆ ಪ್ರಾತಃ ಕಾಲ ನಿನ್ನ ರಾಜ್ಯಾಭಿಷೇಕವಾಗುತ್ತದೆ. ಅಸುರ ಸಾಮ್ರಾಜ್ಯದ ಹೊಸ ರಾಜನಿಗೆ ಅಭಿನಂದನೆಗಳು. ಮಹಾದೇವ, ತಾರಕಾಸುರನ ಸಂಹಾರದ ನಂತರ ಒಂದು ಭರವಸೆಯ ಬೆಳಕು ಮೂಡಿತ್ತು. ಅಂದುಕೊಂಡಿದ್ದೆ ಈಗ ಅಸುರರು ದೇವರಾಜ ಇಂದ್ರನ ಸಿಂಹಾಸನವನ್ನು ಪಡೆದುಕೊಂಡು ಶಾಂತಿಯಿಂದ ಜೀವನ ನಡೆಸುತ್ತಾರೆಂದು. ಆದರೆ ಅಂಥದ್ದೇನು ಕಾಣಿಸುತ್ತಿಲ್ಲ ಪ್ರಭು. ಈ ಅಸುರರು ಶಂಖಚೂಡನನ್ನು ತಮ್ಮ ಹೊಸ ರಾಜನನ್ನಾಗಿ ಮಾಡುತ್ತಿದ್ದಾರೆ. ಈ ಹೊಸ ಅಸುರ ರಾಜ ಉಳಿದ ಅಸುರ ರಾಜರಿಗಿಂತ ಭಿನ್ನನಾಗಿರುತ್ತಾನೆ. ಅವನ ಮೇಲೆ ನಿಯಂತ್ರಣ ಸಾಧಿಸುವುದು ಅತ್ಯಂತ ಕಠಿಣವಾಗಿರುತ್ತದೆ.
ಅದು ಅದು ಏಕೆ ಮಹಾದೇವ? ಈ ಪ್ರಶ್ನೆಗೆ ಉತ್ತರ ನೀವೇ ನೀಡಿ ನಾರಾಯಣ. ಏಕೆಂದರೆ ನಿಮಗಿಂತ ಹೆಚ್ಚು ಶಂಖಚೂಡನ ಶಕ್ತಿಯ ಬಗ್ಗೆ ಯಾರಿಗೂ ತಿಳಿಯಲು ಸಾಧ್ಯವಿಲ್ಲ. ಸರಿಯಾಗಿಯೇ ಹೇಳುತ್ತಿದ್ದಾರೆ ಮಹಾದೇವ. ಶಂಖಚೂಡನನ್ನು ಸೋಲಿಸುವುದು ಸುಲಭವಾಗಿರುವುದಿಲ್ಲ, ಏಕೆಂದರೆ ಅವನ ಹೆಂಡತಿ ನನ್ನ ಪರಮ ಭಕ್ತೆ ತುಳಸಿಯಾಗಿದ್ದಾಳೆ. ತುಳಸಿ ಪ್ರತಿ ಕ್ಷಣ ನನ್ನ ಪೂಜೆಯನ್ನು ಏಕೆ ಮಾಡುತ್ತಾಳೆಂದರೆ ಅದರಿಂದ ಅವಳ ಪತಿವ್ರತಾ ಶಕ್ತಿ ಅವಳ ಗಂಡನ ರಕ್ಷಾ ಕವಚವಾಗಬೇಕೆಂದು. ಅದರಿಂದ ಶಂಖಚೂಡನಿಗೆ ಯಾವುದೇ ಶಕ್ತಿಯಿಂದ ಯಾವುದೇ ಹಾನಿಯೂ ಆಗಬಾರದೆಂದು. ಆದ್ದರಿಂದಲೇ ಶಂಖಚೂಡ ಇಷ್ಟೊಂದು ಬಲಶಾಲಿಯಾಗಿದ್ದಾನೆ. ಎಲ್ಲಿಯವರೆಗೂ ತುಳಸಿ ನನ್ನ ತಪಸ್ಸು ಮಾಡುತ್ತಿರುತ್ತಾಳೋ ಅಲ್ಲಿಯವರೆಗೂ ಶಂಖಚೂಡನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಮನುಷ್ಯ ಹಣಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡುತ್ತಾನೆ, ಯಾರ ಹತ್ತಿರ ಹಣವಿರುತ್ತದೆಯೋ ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾನೆ, ಯಾರ ಹತ್ತಿರ ಹಣ ಇರುವುದಿಲ್ಲವೋ ಅವನನ್ನು ತಿರಸ್ಕರಿಸುತ್ತಾನೆ. ಎಲ್ಲರೂ ಹಣದ ಎದುರು ತಲೆಬಾಗುತ್ತಾರೆ, ಆದರೆ ಹಣಕ್ಕಿಂತ ಹೆಚ್ಚು ಅಮೂಲ್ಯವಾದದ್ದು ಯಾವುದು ಎಂದು ನಿಮಗೆ ಗೊತ್ತೆ? ನಿಜವಾದ ಸಂಬಂಧ. ನಿಮ್ಮೆಲ್ಲರ ಸಂಬಂಧಿಗಳು ಮಿತ್ರರು ಪರಿವಾರದ ಜನರೇ ಆಗಿರುತ್ತಾರೆ. ನಿಮ್ಮ ಸಂತೋಷದಲ್ಲಿ ಸಂತೋಷ ಪಡುತ್ತಾರೆ, ದುಃಖದಲ್ಲಿ ದುಃಖ ಪಡುತ್ತಾರೆ. ಆದ್ದರಿಂದ ಜೀವನದಲ್ಲಿ ಹಣಕ್ಕೆ ಅಷ್ಟು ಪ್ರಾಮುಖ್ಯತೆ ನೀಡಬೇಡಿ. ನಿಮ್ಮ ನಿಜವಾದ ಐಶ್ವರ್ಯ ನಿಮ್ಮ ನಿಜವಾದ ಸಂಬಂಧಿಗಳೇ ದೂರವಾಗುವಷ್ಟು. ಓ